ಕಾಂಗ್ರೆಸ್ ಸೇರಿ ಸಂಸದ ಕೆಎಚ್ ಮುನಿಯಪ್ಪ ಕೂಡ ಅತೃಪ್ತರನ್ನ ಬರಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮುಳುಬಾಗಿಲ ಪಕ್ಷದ ಶಾಸಕ ನಾಗೇಶ್ ಕೂಡ ನೀವೆಲ್ಲೇ ಇದ್ರು ಕೂಡಲೇ ಹೊರಟು ಬನ್ನಿ, ನಿಮ್ ಸಮಸ್ಯೆಗಳನ್ನು ಪರಿಹರಿಸ್ತೀನಿ ಅಂತ ಹೇಳಿ ಈಗ ಈ ಯಜಮಾನರು ಹೊರಗೆ ಬಂದಿದ್ದಾರೆ. ಕೆಎಚ್ ಮುನಿಯಪ್ಪ ನಿನ್ನೆವರು ಕೂಡ ಮೌನವಾಗಿದ್ರು, ನಿಮ್ ಡಿಮ್ಯಾಂಡ್ ಏನೇ ಇದ್ರು ಪೂರೈಸ್ತೇವೆ. ಇವ್ರ್ಯಾರು ಪೂರೈಸಿ, ಇವರು ಸಂಸದರು ಪಕ್ಷದ ಶಾಸಕರುಗಳು ಅತೃಪ್ತಿ ಇದ್ರೆ ಬೇಗನೆ ಬನ್ನಿ ಅಂತ ಹೇಳ್ತಾ ಇದಾರೆ ಮುನಿಯಪ್ಪನವರು. ಯಾಕಂದ್ರೆ ಮುನಿಯಪ್ಪನವ್ರ ಮಗಳು ಕೂಡ ಈ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದ್ರೆ ಈಗ ಆ ನಾಗೇಶ್ ಅವರು ಬರಬೇಕು ಅಂತೇಳಿ ಈಗ ಕರೆ ಕೊಡ್ತಾ ಇದ್ದಾರೆ ಮಾಧ್ಯಮದ ಮೂಲಕ. ಸೊ ನೀವು ಪಕ್ಷದ ಅಭ್ಯರ್ಥಿ ಅಲ್ಲ, ಕೈ ಬೆಂಬಲಿತ ಅಭ್ಯರ್ಥಿ, ಪಕ್ಷದ ಶಾಸಕ ನಾಗೇಂದ್ರ ಮುನಿಯಪ್ಪ ಮನವಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಮುನಿಯಪ್ಪ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸಮ್ಮಿಶ್ರ ಸರ್ಕಾರ ಭದ್ರವಾಗಿದೆ, ಏನಿವತ್ತು ಬಿಜೆಪಿ ಅವರು ಊಹಾಪೋಹ ಮಾಡಿದ್ದಾರೆ ಅದೇನು ನಡೆಯೋದಿಲ್ಲ. ಬಹುತೇಕ ಎಲ್ಲ ಶಾಸಕರು ಕೂಡ 18ನೇ ತಾರೀಕು ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಕಾಂಗ್ರೆಸ್ ನಿಮಗೆ ಮತ ಕೊಟ್ಟಿದೆ, ತಾವು ವಾಪಸ್ ಬರಬೇಕು. ಹೋಗಿರೋರು ಯಾರಾದರೂ ಇದ್ದರೆ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಸೆಕೆಂಡ್ ಲೈನ್ ಲೀಡರ್ಸ್ ಯಾರ್ಯಾರಿಗೆ ಈಗ ಅವಕಾಶ ಇಲ್ಲ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೈಕಮಾಂಡ್ ಒಂದು ಅಭಿಪ್ರಾಯಪಟ್ಟಿದ್ದಾರೆ ರಾಹುಲ್ ಗಾಂಧಿ. ಯಾಕಂದರೆ ಈ ಸರ್ಕಾರದಲ್ಲಿ ಯಾರು ಮಂತ್ರಿಗಳಿದ್ದಾರೆ ಅವ್ರಿಗೆ 2.5 ವರ್ಷ ಆದಮೇಲೆ ಸೆಕೆಂಡ್ ಲೈನ್ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಕೊಡಬೇಕನ್ನೋದು ಕೂಡ ಹೈಕಮಾಂಡ್ ಮತ್ತು ವೇಣುಗೋಪಾಲ್ ಅವರು ಕೂಡ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಅವ್ರಿಗೂ ಕೂಡ ಅವಕಾಶ ಇರ್ತದೆ. ನಮ್ಮ ಜಿಲ್ಲೆಯ ನಾಗೇಶ್ ಅವರು ಕಾಂಗ್ರೆಸ್ ಬೆಂಬಲಿತ ಅವರ ಅಭ್ಯರ್ಥಿಯಾಗಿ ಗೆದ್ದಿರೋದು ಶಾಸಕರಾಗಿ, ಆದ್ದರಿಂದ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಈ ತಕ್ಷಣ ಅವರು ಎಲ್ಲಿದ್ದರೂ ವಾಪಸ್ ಬರಬೇಕು, ನಮ್ಮ ಜೊತೆಯಲ್ಲಿ ನಿಲ್ಲಬೇಕು. ಕಾಂಗ್ರೆಸ್ ಜನ ಗೆಲ್ಸಿದ್ದೀವಿ, ನಿಮ್ಮ ಡಿಮ್ಯಾಂಡ್ಸ್ ಏನಿದೆ ನಾವು ಕೂಡ ಹೇಳಿದ್ದೀವಿ. ಮಂತ್ರಿ ಮಾಡಬೇಕಾಯ್ತಿಲ್ಲಪ್ಪ, ಅಧ್ಯಕ್ಷರು ಮಾಡಲೇಬೇಕು ಅಂತ ಹೈಕಮಾಂಡ್ ಒಪ್ಕೊಂಡಿದೆ, ಆದೇಶ ಕೊಟ್ಟಿದೆ. ಅವರನ್ನು ಕೂಡ ಒಬ್ಬ ಬೋರ್ಡಿನ ಅಧ್ಯಕ್ಷರಾಗಿ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಂಡಿದೆ.